ಅಭಿನವ ಭಾರ್ಗವ ಸಾಹಸ ಸಿಂಹ ವಿಷ್ಣುವರ್ಧನ್ರವರ ಅಭಿಮಾನಿಗಳ ಹನ್ನೆರಡು ವರ್ಷಗಳ ಕನಸು ಈಡೇರುವಂತಹ ಕಾಲ ಸನ್ನಿಹಿತವಾಗಿದೆ ಇವತ್ತು ವಿಷ್ಣುವರ್ಧನ್ ಸ್ಮಾರಕ ಉದ್ಘಾಟನೆಯಾಗಲಿದೆ ವಿಷ್ಣುವರ್ಧನ್ ಸ್ಮಾರಕದ ಮುಂಭಾಗದಲ್ಲಿ ನಾವು ನಿಂತು ಮಾಹಿತಿಯನ್ನು ಕೊಡ್ತಿದ್ದೇವೆ ಉದ್ಘಾಟನೆಗೆ ಕ್ಷಣಗಣನೆ ಆರಂಭ ಆಗಿರುವ ಹಿನ್ನೆಲೆಯಲ್ಲಿ ಇಡೀ ಸ್ಮಾರಕಕ್ಕೆ ಪುಷ್ಪಾಲಂಕಾರವನ್ನು ಮಾಡಲಾಗಿದೆ ಆ ಮೂಲಕವಾಗಿ ಈವರೆಗೆ ನಡೀತಾ ಇದ್ದಂತಹ ಕನ್ಸ್ಟ್ರಕ್ಷನ್ ಚಟುವಟಿಕೆಗಳೇನಿದ್ವು ಅವುಗಳು ಅಂತ್ಯ ಆಗಿದ್ದಾವೆ ಅಂದರೆ ಒಟ್ಟಾರೆಯಾಗಿ ಹದಿನಾಲ್ಕು ಕೋಟಿ ರು ವೆಚ್ಚದಲ್ಲಿ ಈ ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದೆ ಅದಕ್ಕಾಗಿ ಐದು ಎಕರೆ ಜಾಗವನ್ನು ರಾಜ್ಯ ಸರ್ಕಾರ ನಿಗದಿಪಡಿಸಿತ್ತು ಆ ನಿಗದಿಪಡಿಸಿರುವಂತಹ ಐದು ಎಕರೆ ಜಾಗದಲ್ಲಿ ಹದಿನಾಲ್ಕು ಕೋಟಿ ರುಗಳನ್ನು ವೆಚ್ಚ ಮಾಡುವ ಮೂಲಕ ರಾಜ್ಯ ಸರ್ಕಾರದ ವಾರ್ತಾ ಇಲಾಖೆಯಿಂದ ಈ ಸ್ಮಾರಕವನ್ನು ನಿರ್ಮಾಣ ಮಾಡಲಾಗಿದೆ ಸ್ಮಾರಕದ ಒಳಭಾಗದಲ್ಲಿ ನಾವಿದ್ದೇವೆ ಬಳೆಯ ಆಕಾರವನ್ನು ನೀವು ಗಮನಿಸಬಹುದಾಗಿದೆ ವಿಷ್ಣುವರ್ಧನ್ ಅಂತಂದ್ರೇ ಅವರ ಐಡೆಂಟಿಟಿ ಅನ್ನುವ ರೀತಿಯಲ್ಲಿ ಅವರ ಕೈಯಲ್ಲಿ ತೊಡ್ತಾ ಇದ್ದಂತಹ ಖಡಗ ಅಥವಾ ಬಳೆಯನ್ನು ಗುರುತಿಸಲಾಗ್ತಿತ್ತು ಆ ರೀತಿ ಆದಂತಹ ಕಡಗವನ್ನು ಈ ಒಳಭಾಗದಲ್ಲಿ ಹಾಕೊಳ್ಳಾಗಿದೆ ಸುತ್ತುವರೆದು ಇಡೀ ತ್ರೀ ಸಿಕ್ಸ್ಟಿ ಡಿಗ್ರಿ ಕಟ್ಟಡವನ್ನು ನೀವು ಗಮನಿಸಬಹುದಾಗಿದೆ ಆ ಕಟ್ಟಡವನ್ನು ಕೂಡ ಏರಿಯಲ್ ವ್ಯೂನಿಂದ ನೋಡಿದ್ರೆ ಅದು ಬಳೆಯ ರೀತಿಯಲ್ಲೇ ಇರುವಂತಹದ್ದನ್ನು ಗಮನಿಸಬಹುದಾಗಿದೆ ಮಧ್ಯಭಾಗದಲ್ಲಿರುವಂತಹ ಏನು ನಾವು ನಿಂತಿರುವ ಜಾಗ ಏನಿದೆ ಅದು ಓಪನ್ ಸ್ಪೇಸ್ ಆಗಿದೆ ಅಂದರೆ ಯಾವುದೇ ರೀತಿಯ ಮೇಲ್ಚಾವಣಿಯ ವ್ಯವಸ್ಥೆ ಇಲ್ಲ ಆದರೆ ಸುತ್ತಲೂ ಇರುವಂತಹ ಕಟ್ಟಡ ಏನಿದೆ ಅದರ ಒಳಭಾಗದಲ್ಲಿ ಫೋಟೋ ಗ್ಯಾಲರಿ ಮತ್ತು ಪೋಸ್ಟರ್ ಗ್ಯಾಲರಿಯನ್ನು ಮಾಡಲಾಗಿದೆ ಅಲ್ಲಿಗೆ ಮಾತ್ರ ಚಾವಣಿಯನ್ನು ಅಳವಡಿಸಲಾಗಿದೆ ಇನ್ನು ಮುಖ್ಯವಾಗಿ ಇರುವಂತಹದ್ದು ಏನು ಪ್ರತಿಮೆ ಇರುವಂತಹ ಜಾಗ ಕೃಷ್ಣಶಿಲೆಯಿಂದ ಅರುಣ್ ಯೋಗಿರಾಜ್ ಕೆತ್ತಿರುವಂತಹ ಸ್ಮಾರಕ ಏನಿದೆ ಆ ಸ್ಮಾರಕದ ಮಧ್ಯ ಏನು ಪ್ರತಿಮೆ ಇದೆ ಆ ಪ್ರತಿಮೆಯನ್ನು ಈಗಾಗಲೇ ಅಳವಡಿಸಲಾಗಿದೆ ಅದಕ್ಕೆ ತೆರೆಯನ್ನು ಹಾಕಲಾಗಿದೆ ಆ ತೆರೆಯನ್ನು ಸೆರೆಸುವ ಮೂಲಕವಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕಟ್ಟಡವನ್ನು ಉದ್ಘಾಟನೆ ಮಾಡಲಾಗಿ ಮಾಡಲಿದ್ದಾರೆ ಇನ್ನು ಮುಂದುವರೆದು ಎಡ ಮತ್ತು ಬಲಭಾಗದಲ್ಲಿ ವಿಷ್ಣುವರ್ಧನ್ರವರ ಡೈಲಾಗ್ಗಳನ್ನು ಅಂದರೆ ಜನಪ್ರಿಯ ಡೈಲಾಗ್ಗಳನ್ನು ಅಕ್ಷರದ ರೂಪದಲ್ಲಿ ತರಲಾಗಿದೆ ಇನ್ನು ಇನ್ ಇನ್ಭಾಗದಲ್ಲಿ ಮತ್ತು ಮತ್ತೊಂದು ಕಟ್ಟಡ ಇದೆ ಆ ಕಟ್ಟಡದಲ್ಲಿ ಏನೆಲ್ಲ ವಿಶೇಷತೆಗಳಿದ್ದಾವೆ ಅವುಗಳನ್ನು ಕೂಡ ನಾವು ನಿಮಗೆ ತೋರಿಸ್ತೇವೆ ಬನ್ನಿ ವಿಷ್ಣು ಸ್ಮಾರಕದ ಭಾಗ ಆಗಿರುವ ಎರಡನೆಯ ಕಟ್ಟಡದಲ್ಲಿ ನಾವಿದ್ದೇವೆ ದೃಶ್ಯವನ್ನ ಗಮನಿಸಬಹುದಾಗಿದೆ ಈ ಕಟ್ಟಡವನ್ನ ಶೈಕ್ಷಣಿಕ ಚಟುವಟಿಕೆಗಳಿಗಾಗಿ ತೆರೆಯಲಾಗಿದೆ ಅಂದರೆ ಮುಂದಿನ ಹಂತದಲ್ಲಿ ಡಿಪ್ಲೊಮೊ ಕೋರ್ಸ್ಗಳನ್ನು ಅಥವಾ ರಂಗಭೂಮಿ ಅಥವಾ ಚಲನಚಿತ್ರಕ್ಕೆ ಸಂಬಂಧಪಟ್ಟಂತಹ ತರಬೇತಿಯನ್ನು ನೀಡುವ ಸಲುವಾಗಿ ಬಳಸಿಕೊಳ್ಳಲಾಗುತ್ತೆ ಗಮನಿಸಬೇಕಾದ ವಿಚಾರ ಏನು ಅಂತಂದ್ರೆ ಈ ಕಟ್ಟಡವನ್ನು ಏನು ಭಾರತಿ ವಿಷ್ಣುವರ್ಧನ್ ರವರ ಅಪೇಕ್ಷೆಯ ಮೇರೆಗೆ ನಿರ್ಮಾಣ ಮಾಡಲಾಗಿದೆ ರಾಜ್ಯ ಸರ್ಕಾರ ವಿಷ್ಣುವರ್ಧನ್ ರವರ ಸ್ಮಾರಕವನ್ನು ನಿರ್ಮಾಣ ಮಾಡಿ ಅದನ್ನು ಒಂದು ಪೂಜಾ ಕೇಂದ್ರವಾಗಿ ಸೀಮಿತಪಡಿಸುವುದರ ಬದಲು ಒಂದಷ್ಟು ಚಟುವಟಿಕೆಗಳನ್ನು ನಡೆಸುವ ಮೂಲಕ ಅವರ ನೆನಪನ್ನು ಮತ್ತಷ್ಟು ಹಸಿರಾಗಿಸ್ಕೊಳ್ಬೇಕು ಅನ್ನುವಂತಹ ಉದ್ದೇಶವನ್ನು ಹೊಂದಿತ್ತು ಅದರ ಪರಿಣಾಮವಾಗಿ ಸಾಹಸ ಸಿಂಹ ಸಭಾಂಗಣ ನಿರ್ಮಾಣ ಆಗಿದೆ ಈ ಸಭಾಂಗಣದಲ್ಲಿ ಥಿಯೇಟರ್ ಆಕ್ಟಿವಿಟಿ ಮತ್ತು ಸಿನಿಮಾ ಆಕ್ಟಿವಿಟಿ ಎರಡಕ್ಕೂ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಆ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ ಬಹಳ ಮುಖ್ಯವಾಗಿ ಈ ಎರಡನೇ ಕಟ್ಟಡ ಇದೆ ಆ ಕಟ್ಟಡದಲ್ಲಿ ಮುಖ್ಯ ಭಾಗ ಆಗಿರುವಂತಹ ಥಿಯೇಟ್ರನ್ನು ನಾವು ನಿಮಗೆ ತೋರಿಸ್ತಾ ಇದ್ದೇವೆ ಈ ಥಿಯೇಟರ್ನಲ್ಲಿ ಏಕಕಾಲಕ್ಕೆ ಬೇಗ ಏನು ಸಿನಿಮಾವನ್ನು ವೀಕ್ಷಣೆ ಮಾಡಲಿಕ್ಕೆ ಬೇಕಾದಂತಹ ಸ್ಕ್ರೀನಿಂಗ್ ವ್ಯವಸ್ಥೆಯನ್ನು ಕೂಡ ಇಟ್ಟುಕೊಳ್ಳಲಾಗಿದೆ ಅದರ ಜೊತೆಗೆ ನಾಟಕ ಪ್ರದರ್ಶನಕ್ಕೆ ಬೇಕಾದ ರೀತಿಯಾದಂತಹ ಲೈಟಿಂಗ್ ಇರಬಹುದು ಅಥವಾ ಇನ್ನುಳಿದಂತಹ ಪರಿಕರಗಳೇನಿದ್ದಾವೆ ಅವುಗಳನ್ನು ಕೂಡ ಫೆಸಿಲಿಟಿ ಮಾಡಿಕೊಳ್ಳಲಾಗಿದೆ ಮುಂದಿನ ಹಂತದಲ್ಲಿ ಅಂದರೆ ವಿವಿಧ ಉದ್ದೇಶಗಳಿಗಾಗಿ ಈ ಸಭಾಂಗಣವನ್ನು ಬಳಸಿಕೊಳ್ಳಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಸುಸಜ್ಜಿತವಾದಂತಹ ಆಡಿಯೋ ವ್ಯವಸ್ಥೆಯನ್ನು ಮತ್ತು ಸ್ಕ್ರೀನಿಂಗ್ಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಸೀಟಿಂಗ್ ಫೆಸಿಲಿಟಿಯನ್ನು ಕೂಡ ಅಚ್ಚುಕಟ್ಟಾಗಿ ಮಾಡಲಾಗಿದೆ ಈ ಸಭಾಂಗಣದಲ್ಲಿ ಒಟ್ಟು ಮೂರು ಭಾಗಗಳಿದ್ದಾವೆ ಮೊದಲನೆಯದ್ದು ಈ ಸಭಾಂಗಣದ ಮುಖ್ಯ ಭಾಗ ಮತ್ತೆರಡು ಅಂತಂದರೆ ಒಂದು ತರಬೇತಿಗೆ ಬೇಕಾದಂತಹ ಶಾಲಾ ಕೊಠಡಿಗಳು ಅವು ಆ ಕೊಠಡಿಗಳನ್ನು ಮುಂದಿನ ಹಂತದಲ್ಲಿ ನಿರ್ಮಾಣ ಮಾ ಅಂದರೆ ಅಕ್ಕಪಕ್ಕದಲ್ಲಿ ನಿರ್ಮಾಣ ಮಾಡಲಾಗಿದೆ ಅದರ ಜೊತೆ ಜೊತೆಗೆ ಇನ್ನುಳಿದಂತೆ ಅಂದರೆ ಶಾಲಾ ಕೊಠಡಿಗಳ ಜೊತೆ ಜೊತೆಗೆ ಶೌಚ ಗೃಹ ಇರಬಹುದು ಅಥವಾ ಸ್ನಾನದ ಗೃಹ ಇರಬಹುದು ಅಥವಾ ಇಲ್ಲಿಗೆ ಬ ತರಬೇತಿಗೆ ಬರುವಂತಹ ವಿದ್ಯಾರ್ಥಿಗಳಿಗೆ ಬೇಕಾದಂತಹ ಒಂದಷ್ಟು ಮೂಲ ಸೌಕರ್ಯಗಳೇನಿದ್ದಾವೆ ಆ ವ್ಯವಸ್ಥೆಯನ್ನು ಈ ಕಟ್ಟಡ ಒಳಗೊಂಡಿದೆ ಒಂದು ಭಾಗದಲ್ಲಿ ಸ್ಮಾರಕದ ಕಟ್ಟಡ ಇತ್ತು ಅಂತಂದರೆ ಬಳೆಯ ಆಕಾರದ ಪ್ರಧಾನ ಕಟ್ಟಡ ಮತ್ತೊಂದು ಕಡೆ ಇನ್ಸ್ಟಿಟ್ಯೂಟ್ಗೆ ಬೇಕಾದ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗೆ ಬೇಕಾದಂತಹ ವ್ಯವಸ್ಥೆಯನ್ನು ಈ ಕಟ್ಟಡದಲ್ಲಿ ನಿರ್ಮಾಣ ಮಾಡಲಾಗಿದೆ ಇದಲ್ಲದೆ ಇನ್ನೊಂದಷ್ಟು ಖಾಲಿ ಜಾಗ ಇದೆ ಆ ಖಾಲಿ ಜಾಗವನ್ನ ಕೂಡ ಮುಂದಿನ ಹಂತದಲ್ಲಿ ಅನುಕೂಲಕ್ಕೆ ತಕ್ಕಂತೆ ವಿಷ್ಣು ಸ್ಮಾರಕದಲ್ಲಿ ಬಳಸಿಕೊಳ್ಳಲಾಗುತ್ತೆ ಕ್ಯಾಮ್ರಾ ಪರ್ಸನ್ ನಾಗಸುಂದರ ಜೊತೆಗೆ ರಂಗಸ್ವಾಮಿ ವಿಸ್ತಾರ ನ್ಯೂಸ್ ಮೈಸೂರು